ಹುರಿದಿರುವ ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಈಗ ಕೊತ್ತಂಬರಿ ಹಾಕಿಕೊಳ್ಳೋಣ. ಸ್ವಲ್ಪ ನೀರು, ಕೊತ್ತಂಬರಿ ಹಾಕಿ ಮತ್ತೆ ನುಣ್ಣಗೆ ರುಬ್ಬಿಕೊಳ್ಳೋಣ. ಈಗ ಚಟ್ನಿ ರೆಡಿ. ಆದಮೇಲೆ ಕಡಲೆ ಬೇಳೆ, ಅದಾದಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ ಚಿಟಿಕೆ, ಈಗ ಟೊಮೆಟೊ, ಮೊದಲೇ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿಕೊಂಡ ಆಲೂಗಡ್ಡೆ ಸ್ನ್ಯಾಕ್ ಮಾಡಿದ್ದೀನಿ, ಅದನ್ನು ಈಗ ಹಾಕ್ತೀನಿ. ದೋಸೆಗೆ ಪಲ್ಯ ರೆಡಿ. ಚೀಸ್ ದೋಸೆ ರೆಡಿ. ಬಟರ್ ಚೀಸ್ ದೋಸೆ ವಿತ್ ಆಲೂಗಡ್ಡೆ ಪಲ್ಯ ಚಟ್ನಿ ರೆಡಿ.